ಇದು ಬಿಟ್ರೆ ಅಂದ್ರೆ ಅದನ್ನೇ ಇದು ಲಾಸ್ಟ್ ಹೇಳಕ್ ಬಂದೆ, ಅಕ್ಟೋಬರ್ 28 ಬಿಟ್ರೆ ನಮ್ಗೆ ಇನ್ಯಾವತ್ತು ಸರ್ ಒಂದು ಸಿನಿಮಾ ಅನ್ನೋದು ಇನ್ನು ನೆಕ್ಸ್ಟ್ ಆಗೋದಿಲ್ಲ ಅನ್ನೋದು. ಅದು ಒಂದು ಖುಷಿ ಜೊತೆಗೆ ಅದು ಎಷ್ಟು ದುಃಖ ಅನ್ನೋದು ಅದು ಆ ದಿನನೇ ಗೊತ್ತಾಗುವಂಥದ್ದು. ಅಷ್ಟು ಕಷ್ಟಪಡ್ತಾರೆ ಜನರು, ಅಷ್ಟು ಎಷ್ಟೋ ಜನಕ್ಕೆ ಅದ್ರ ಹೃದಯನೇ ಒಡೆದು ಹೋಗುವಂಥದ್ದು ಆಗ್ಬಿಡುತ್ತೆ. ಆ ದಿನದ ಬಗ್ಗೆ ನೀವು ಬಂದು ಆ ವಿಶೇಷ ದಿನದ ಬಗ್ಗೆ ಫೈನಲ್ ಆಗಿ ನನಗನ್ಸೋದು, ಈಗ ಅಪ್ಪೋರಿರ್ಬೋದು ಅಥವಾ ಯಾರೇ ಒಬ್ಬರು ದೊಡ್ಡ ವ್ಯಕ್ತಿ ನಮ್ಮನ್ನು ಈ ಥರ ಬಿಟ್ಟು ಹೋದಾಗ, ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ಯಾರೇ ಇರ್ಬೋದು, ನಮ್ಮಲ್ಲಿ ಅವ್ರು ಇದ್ದೇ ಇರ್ತಾರೆ. ಅವ್ರನ್ನ ನೆನಪಿಸ್ಕೊಳ್ಳೋಕೆ ನಮಗೆ ಏನೋ ಒಂದು 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 ಟೂಲ್ ಅಥವಾ ಏನೋ ಒಂದು ಬೇಕು ನಮ್ಗೆ ಅವ್ರು ನೆನಪಿಸ್ಕೊಳ್ಳೋದಕ್ಕೆ. ನನಗನ್ಸುತ್ತೆ ಈ ಸಿನಿಮಾದಿಂದ ನಾವು ಎಲ್ಲರಿಗೂ ಅವ್ರನ್ನ ಒಂದು ಒಳ್ಳೆಯ ರೀತಿಯಲ್ಲಿ ನೆನಪಿಸ್ಕೊಳ್ಳೋಣ, ಒಂದು ಸಂತೋಷದಿಂದ ನೆನಪಿಸ್ಕೊಳ್ಳೋಣ. ಯಾಕಂದರೆ ಅವ್ರು ಇವಾಗ ಇಲ್ಲಿದ್ದಿದ್ರೆ ನಾವೆಲ್ಲರೂ ಸಂತೋಷವಾಗಿರಬೇಕು ಅಂತ ಆಸೆ ಪಟ್ಟಿರೋರು, ನಾವು ದುಃಖವಾಗಿರಬೇಕು ಅಂತ ಅವ್ರು ಯಾವತ್ತೂ ಆಸೆ ಪಡ್ತಿರಲಿಲ್ಲ. ನಿಮಗೂ ಗೊತ್ತು ಆ ಥರ ಅವ್ರಿಗೂ ಇದು ದುಃಖ ನೋಡಿ ಅವ್ರಿಗೂ ಬೇಜಾರಾಗಿರೋದು. ಅದಕ್ಕೆ ಆ ಒಂದು ನಮ್ಮ ರಿಲೀಸ್ ಟೈಮಲ್ಲಿ ಅವರ ಲೈಫ್ನ ಅವ್ರ ಜರ್ನಿನ ಒಂದು ಸಂತೋಷನ ಒಂದು ಹಬ್ಬದ ಥರ ಆಚರಣೆ ಮಾಡೋಣ. ದುಃಖ ಇದ್ದೇ ಇರುತ್ತೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ, ಬಟ್ ಎಲ್ಲೋ ಒಂದು ಕಡೆ ನನಗನ್ಸುತ್ತೆ ಅವ್ರ ಲೈಫನ್ನ ನಾವು ಸೆಲೆಬ್ರೇಟ್ ಮಾಡಿದಾಗ ಅವ್ರಿಗೂ ಇನ್ನೂ ಖುಷಿಯಾಗುತ್ತೆ ಅಂತ ನನಗನ್ಸುತ್ತೆ.